ಇವತ್ತು ಚಿತ್ರದುರ್ಗದತ್ತ ನಟ ವಿನೋದ್ ರಾಜ್ಕುಮಾರ್ ಪ್ರಯಾಣವನ್ನ ಬೆಳೆಸಿದ್ರು. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳಲು ತೆರಳಿದ್ರು ಲೀಲಾವತಿ ಅವರ ಮಗ. ಯಾಕಂದ್ರೆ ರೇಣುಕಾಸ್ವಾಮಿ ಹತ್ಯೆ ಆದ್ಮೇಲೆ ಸಾಕಷ್ಟು ಜನ ಕಂಬನಿಯನ್ನ ಮಿಡಿದಿದ್ರು. ಅಂದ್ರೆ ನಟ ದರ್ಶನ್ ಅವರು ಕೂಡ ಹಿಡಿ ಶಾಪವನ್ನ ಹಾಕಿದ್ರು, ಹೀಗಾಗಬಾರ್ದಿತ್ತು, ಹೀಗ್ ಮಾಡಬಾರ್ದಿತ್ತು ಅಂತ. ಆದ್ರೆ ರೇಣುಕಾ ಸ್ವಾಮಿಗೆ ಆ ಒಂದು ಫ್ಯಾಮಿಲಿ ಇತ್ತು. ಅಂದ್ರೆ ಮಡದಿ ಆಗಿರ್ಬೋದು, ತುಂಬ ಗರ್ಭಿಣಿ ಆಗಿದ್ರು, ಜೊತೆಗೆ ವಯಸ್ಸಾದಂತಹ ಅಪ್ಪ ಅಮ್ಮ ಇದ್ರು. ಇವತ್ತು ಒಂದು ಚಿತ್ರದುರ್ಗದ ಒಂದು ರೇಣುಕಾ ಸ್ವಾಮಿಯವರ ಮನೆಗೆ ನಟ ವಿನೋದ್ ರಾಜ್ ಅವರು ಭೇಟಿಯನ್ನ ಕೊಟ್ಟರು, ಜೊತೆಗೆ 1 ಲಕ್ಷದ ಚೆಕ್ ಅನ್ನ ಕೂಡ ಫ್ಯಾಮಿಲಿಗೆ ಕೊಟ್ಟಿರುವಂಥದ್ದು. ಇಡೀ ಕುಟುಂಬಕ್ಕೆ ಸಾಂತ್ವನ ಹೇಳಿ ಬಂದಿದ್ದಾರೆ. ಅಂದ್ರೆ ನಿಜವಾದ ಹೀರೋ ಅಂದ್ರೆ ಇವರೇ ಅನ್ಸುತ್ತೆ. ಒಂದು ಕುಟುಂಬದ ಕಣ್ಣೀರನ್ನ ಅರ್ಥ ಮಾಡಿಕೊಂಡು, ಒಂದು ಕುಟುಂಬದ ಕಷ್ಟಗಳನ್ನ ಒಂದು ಅರ್ಥ ಮಾಡಿಕೊಂಡು ಈ ರೀತಿ ಹೋಗಿ ಕೊಟ್ಟು ಬರೋದು ನಿಜಕ್ಕೂ ಖುಷಿ ವಿಚಾರ. ವಿನೋದ್ ರಾಜ್ ಅವರು ಇವತ್ತು ಆ ರೀತಿ ಮಾಡಿದ್ದಾರೆ, ಜೊತೆಗೆ ರೇಣುಕಾಸ್ವಾಮಿ ಪತ್ನಿ ಸಹನಾಗೆ 1 ಲಕ್ಷ ರೂಪಾಯಿ ಚೆಕ್ ಅನ್ನ ಕೊಟ್ಟು ಬಂದಿದ್ದಾರೆ. ಕೆಲವು ಇನ್ನು ಹೊಡೆದ್ರೆ ಆಯ್ತು, ಪರವಾಗಿಲ್ಲ, ಕ್ಷಮಿಸ್ಬಿಡಿ ನನ್ನ ಅಂತ ಹೇಳಿದ್ರು. ನಾವು ಕ್ಷಮೆ ಕೇಳಿದ್ರು, ನಾವು ಸಾಂತ್ವನ ಹೇಳಿದ್ರು, ನಾವೇನೇ ಕೊಟ್ಟರು ವಾಪಸ್ ಆ ಪ್ರಾಣನ ವಾಪಸ್ ಕೊಡೋಕ್ಕಾಗತ್ತೆ ನಾವು. ಸರ್, ದರ್ಶನ್ ಭೇಟಿ ಆದ ನಂತರ ನಿಮ್ಮ ಮನೆ ವಿಸಿಟ್ ಕೊಡ್ತೇವೆ, ಏನು ಇಲ್ಲ, ಅದು ಅದೊಂಥರ ನೋವು. ಇದು ಇನ್ನೂ ಭಯಂಕರವಾದ ನೋವು. ನಾನು ಗಾಡಿ ಉದ್ದಕ್ಕೂ ಹೋಗ್ತಾ ನನ್ನನ್ನೇ ನಾನು ಹಿಂಗೆ ಸುಧಾರಿಸ್ಕೊತೀನಿ ಅಂತ ನನಗೆ ಗೊತ್ತಿಲ್ಲ. ನನ್ನ ತಲೆ ಕಿಟ್ಟು ಹೋಗಿದೆ. ಯಾರೋ ಅಜ್ಜಿ ಬೇರೆ ಇದ್ದಾರೆ, 99 ವಯಸ್ಸಿನ ಪಾಪ, ಆಮೇಲೆ ಗರ್ಭಿಣಿಯಾಗಿದ್ದಾರೆ. ಇಲ್ಲ ರೀ, ಅವರನ್ನು ನೋಡ್ಕೊಳ್ಳೋಕ್ಕೆ ತಂದೆ ತಾಯಿ ಆದರೆ ಈ ವಯ ವೃದ್ಧರನ್ನ ನೋಡ್ಕೊಳ್ಳೋಕ್ಕೆ ಭಾರಿ ಕಷ್ಟ ಇದೆ. ಕೈ ಕಟ್ಟುಬಿಟ್ಟು ಅವ್ರನ್ನ ಮನಸ್ಸಲ್ಲಿ ಮಲಗಿಸಿರ್ತಾರೆ, ಕೆರ್ಕೊಂಬಿಟ್ರೆ ಹುಣ್ಣಾಗುತ್ತೆ ಅಂತ ಹೇಳ್ಬಿಟ್ಟು ಅದೆಂತ ನರಕರಿ. ಇದು ಇದನ್ನೆಲ್ಲ ನೋಡ್ಕೊಳಕ್ಕೆ ಒಂದು ಜೀವ, ಆ ಜೀವ ಇವತ್ತಿಲ್ಲ. ಈ ಮನೆಯಲ್ಲಿ ಇದ್ದಾಗ ಅವರು ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂದರೆ ಅವರು ವಯಸ್ಸಾಗಿದೆ. ಅದು ಭಾರಿ ದೊಡ್ಡ ವಿಷಯ. ಅದು ಯಾಕೆ ತಡ ಆಯಿತು ಸರ್? ವಿಸಿಟ್ ಸರ್ ಈಗ ನಿರಂತರ ಮಾತಾಡಿದ್ರೆ ಇಲ್ಲಿ ಅಲ್ಲಿ ಮಾತಾಡೋಕ್ಕೆ ಅವಕಾಶಗಳು ಇಲ್ಲಿ ಇದ್ದರೆ ಹೋಯ್ತಲ್ಲ. ಐದು ಜನ ಇದನ್ನು ಅವ್ರು ನನ್ನನ್ನು ನೋಡಿದ ತಕ್ಷಣವೇ ಅವರು ಹೆಚ್ಚು ಕಡಿಮೆ ಭಾವುಕರಾಗ್ಬಿಟ್ಟು ತಪ್ಕೊಂಬಿಟ್ಟು ಅಣ್ಣ ಹೇಗಿದೆಯಣ್ಣ ಏನಣ್ಣ ಬಂದ್ಯಾಣ ನೀ ಬಂದ್ಯಾಣ ನಾನು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿನೂ ಅದೇ ಥರ ಸುಚಾರ. ನಿಮ್ಮ ಅಮ್ಮನ ನೋಡಿದೀವಿ ರೀ, ಎರಡೆರಡು ಸರಿ ಮರುಗುಸ್ತೀವಿ. ಅವರಷ್ಟು ಭಕ್ತಿ ಭಾವನೆ ತುಂಬಿ ಅವ್ರನ್ನ ನೋಡಿ ನಾವು ಕಲಿತವ್ರು, ನಾವು ಅಭಿನಯ ಮಾಡೋಕ್ಕೆ ನಾವು ಭಾಳ ಕಲಿತವ್ರು. ಏನು ಸಾರ್ ಈ ಥರ ದಿನಗಳು ಬರ್ತಾವ ಸಾರ್ ಅಂತ ಕೇಳ್ತಾರೆ, ಹೊಟ್ಟೆ ಉಳಿದೋಗುತ್ತೆ. ಅಯ್ಯಪ್ಪ, ಅದೇ ಈಗ ದರ್ಶನ್ ವಿರುದ್ಧನೇ ಕೊಲೆ ಆರೋಪ ಇದೆ ಸರ್, ಆಲ್ರೆಡಿ ಅರೆಸ್ಟ್ ಆಗಿದೆ. ಅದ್ರ ಪ್ರಕರಣದ ಬಗ್ಗೆ ನೋಡೋಣ ಪಾಪ. ಅವರು ಪಾಪ ಅದನ್ನೇ ಹೇಳಿದ್ದಾರೆ ಪಾಪ. ಅವ್ರಿಗೂ ಅವ್ರಿಗೆ ಗೊತ್ತಿಲ್ಲದೆ ಇರುವಂಥದ್ದು ನನಗೆ ಮಾತ್ರ ಹೇಗೆ ಗೊತ್ತಾಗುತ್ತೆ? ಅವ್ರು ಅದನ್ನೇ ಹೇಳ್ತಾ ಇದ್ರು, ಇಲ್ಲದೆ ಸರಿ ಇಲ್ಲದೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಇನ್ನೂ ಗೊತ್ತಿಲ್ಲ ಯಾರು ಅಂತ ಗೊತ್ತಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಹೇಳೋದನ್ನು ಹೊರತಾಗಿ ನಾನು ಹೇಗೆ ಹೇಳೋಕ್ಕಾಗುತ್ತೆ? ಯಾವ ಘಟನೆ ನೋಡಿದ್ರೆ ನೀವು ತೋರಿಸಿದ್ರೆ ಅಷ್ಟೇ ನೋಡಿರೋದು. ಈ ಪ್ರಕರಣ ನೀವು ವೈಯಕ್ತಿಕ ಈ ಥರ ಘಟನೆಗಳು ಆಗ್ಬಾರ್ದು. ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಸುಖ ಇರಲಿ, ನಮ್ಗೆ ಎಷ್ಟೇ ನೋವಾಗಲಿ, ನಾನು ಹೇಳ್ತೇನೆ ಬೇಕಾದ್ರೆ ಒಂದು 2 ದೊಡ್ಡ ಕಣ್ಣೀರು ಹಾಕ್ಬಿಡೋಣ. ಇಲ್ಲ ರೂಪಿಸ್ಕೊಂಬಿಡ ಹತ್ಬಿಡಣ. ಆದರೆ ಯಾವತ್ತೂ ನಾವು ಈ ಕ್ರೋಧ ದ್ವೇಷ ವೈಮನಸ್ಯ ಎಲ್ಲವನ್ನು ಬಿಟ್ಟು ನಾವು ಒಂದು ಸ್ವಲ್ಪ ಎಲ್ಲರೂ ಎಷ್ಟಕ್ಕೆ ಬೇಕೋ ನಾವು ಇಟ್ಬಿಟ್ಟು ಅದಕ್ಕೆ ಕಡಿವಾಣ ಹಾಕೊಂಡು ನಾವು ಜೀವನ ಮಾಡಬೇಕು. ಸರ್ ಈಗ ದರ್ಶನ್ ಅವ್ರ ಭೇಟಿ ನಂತರ ತಾವು ಇಲ್ಲಿಗೆ ಬಂದಿರೋದು ಏನೋ ಮಾತುಕತೆಗೆ ಬಂದಿದ್ರಿ ಅಂತಕ್ಕಂಥ ಗುಸುಗು ಸಾಧ್ಯ ಅರ್ಧ ಫೇಸ್ ನಾನು ಪ್ರಶ್ನೆ ಮಾಡ್ತೀನಿ ನೋಡಿ. ದರ್ಶನ್ ಅವರು ನಾನು 5ನೇ ತಾರೀಕು ಅವರಿಗೆ ಕರೆ ಮಾಡ್ತೇನೆ. 5, 4, 3 ಮೂರನೇ ತಾರೀಕು ನಮ್ಗೆ ಸರಿಯಾಗಿ ಗೊತ್ತಿಲ್ಲ. 6ನೇ ತಾರೀಕು 3ನೇ ತಾರೀಕು ಯಾವಾಗ ಕರೆ ಮಾಡಿದ್ರಿ? ನಾನು ಕರೆ ಮಾಡಿದಾಗ ನನ್ನ ವಯಸ್ಸೇ ಡ್ರಾಪ್ ಆಗಿದೆ, ನನಗೆ ಗೊತ್ತಿಲ್ಲ ನನ್ನ ಆರೋಗ್ಯ ಕೆಟ್ಟ. ಅವರು ಅಣ್ಣ ಯಾಕೆ ಅಂತಾರೆ, ನಿಮ್ಗೆ ಗಂಟು ಸರಿ ಇಲ್ಲ ಅಣ್ಣ ಅಂತ ಹೇಳ್ಬಿಟ್ಟಿರ್ತೀರಿ. ಯಾಕಣ್ಣ ಏನಣ್ಣ ಏನೋ ಇಲ್ಲ ಕಣಪ್ಪ, ಇದೀನಪ್ಪ ಅಷ್ಟೇನೆ, ಸುಮ್ಮನೆ ಬೇಜಾರು ಕೂತ್ಕೊಂಡಿರ್ತೀನಿ ಮನೇಲಿ ಅಂತ ಹೇಳ್ತಾ ಇದ್ದೀನಿ. ಯಾಕಪ್ಪ ನೀನು ಇಲ್ಲೇ ಇದೆ ಹೋಗೋದಲ್ಲ, ಮೆಡ್ರಾಸ್ಗೆ ಹೋಗ್ಬಿಡ್ಬೋದಲ್ಲ, ನೀನು ನೆಮ್ಮದಿ ಆಗಿರ್ಬೋದು, ಒಂದು ವಾರ ಇದ್ಬಿಟ್ಬಪ್ಪ ನಮ್ಮ ತೋಟದಲ್ಲಿ, ನಿಮ್ಮ ಮಡದಿಗೆ ಹೇಳ್ಬಿಟ್ಟು ಒಳ್ಳೆ ಅಡುಗೆ ಮಾಡಿಸಿದ್ದು. ಯಾಕಣ್ಣ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಕೇಳಿ. ಅಷ್ಟೊತ್ತಿಗೆ 7ನೇ ತಾರೀಕು ಅಡ್ಮಿಟ್ ಆಗ್ತೀವಿ, 8ನೇ ತಾರೀಕು ಸರ್ಜರಿ ಆಗುತ್ತೆ ಬೆಳಿಗ್ಗೆ ಈ ಥರ. ಸಂಪೂರ್ಣ ವಾಣಿ ನ್ಯೂಸ್ ನಮ್ಮ ನಡೆಗೆ ವಾಸ್ತವದ ಕಡೆಗೆ, ಇದು ನಿಮ್ಮ ಧನೆ.